ಸ್ನೇಹಿತರೆ ನಮಸ್ಕಾರ. ಲೋಕಸಭಾ ಚುನಾವಣೆಗೆ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ಇದೇ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಬಳಿಕ SBI ಚುನಾವಣಾ ಬಾಂಡ್ಗಳ ಮಾಹಿತಿಯನ್ನು ಕೂಡ ನೀಡಿದೆ. ಚುನಾವಣಾ ಬಾಂಡ್ಗಳ ಚರ್ಚೆಯನ್ನು ಮುಚ್ಚಿ ಹಾಕಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಇದೇ ಸಮಯದಲ್ಲಿ ಧಾರ್ಮಿಕ ದ್ವೇಷ ಬಿತ್ತುವಿಕೆಯು ಕೂಡ ಹೆಚ್ಚಾಗ್ತಾ ಇದೆ. ಮುಸ್ಲಿಮರ ವಿರುದ್ಧ ನಿರಂತರವಾಗಿ ಒಂದಿಲ್ಲೊಂದು ಸುಳ್ಳು ಪೋಸ್ಟ್ಗಳು, ವಿಡಿಯೋಗಳು ವೈರಲ್ ಆಗ್ತಾನೆ ಇದ್ದಾವೆ. ಇತ್ತೀಚೆಗೆ ತುಮಕೂರು ಜಿಲ್ಲೆಯ ನಿಟ್ಟೂರಿನ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ರಥಕ್ಕೆ ಹಿಂದೂ ಕಿಡಿಗೇಡಿಯೊಬ್ಬ ಬೆಂಕಿ ಹಚ್ಚಿದ್ದನ್ನು ಮುಸ್ಲಿಮರೇ ಬೆಂಕಿ ಹಚ್ಚಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನು ಹರಿಬಿಡಲಾಗಿತ್ತು. ಇನ್ನು ಗುಜರಾತ್ನಲ್ಲಿ ಮುಸ್ಲಿಮರು ಆಕ್ರಮಿಸಿಕೊಂಡಿದ್ದಂತಹ ರಾಣಿಕಾ ಹಜೀರಾ ಎಂಬಂತಹ ಹಿಂದೂ ದೇವಾಲಯವನ್ನು BJP ಸರ್ಕಾರ ತೆರವುಗೊಳಿಸಿದೆ ಅಂತ ಕೂಡ ಸುಳ್ಳು ಸುದ್ದಿಯನ್ನು ಹರಿಬಿಡಲಾಗಿದೆ. ಆದರೆ ಅದು ಹಿಂದೂ ದೇವಾಲಯ ಅಲ್ಲ, ರಾಣಿನೋ ಹಜೀರೋ ಅಹ್ಮದ್ ಶಾ ಅವರ ಸಮಾಧಿಯ ಸ್ಥಳ ಅಂತ ಅಲ್ಲಿನ ಪ್ರವಾಸೋದ್ಯಮ ಇಲಾಖೆನೇ ಸ್ಪಷ್ಟಪಡಿಸಿದೆ. ಹೀಗೆ ನಾನಾ ರೀತಿಯಲ್ಲಿ ಮುಸ್ಲಿಮರ ವಿರುದ್ಧ ಸುಳ್ಳು ಪೋಸ್ಟ್ಗಳು ವೈರಲ್ ಆಗಿದ್ದಾವೆ. ಅಂತೆಯೇ ಪಾಕ್ ಮೂಲದ ಹಕ್ ಪವರ್ ಕಂಪ್ನಿಯು ಪುಲ್ವಾಮಾ ದಾಳಿಯ ವೇಳೆ BJPಗೆ ಚುನಾವಣಾ ಬಾಂಡ್ಗಳ ಮೂಲಕ ದೇಣಿಗೆ ಕೊಟ್ಟಿದೆ ಅಂತ ಕೂಡ ಪೋಸ್ಟ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆದರೆ ಆ ಕಂಪ್ನಿ ದೆಹಲಿಯ ಮೂಲದ್ದು ಅನ್ನೋದು ಸತ್ಯ. ಇಂತಹ ಹಲವಾರು ಸುಳ್ಳು ಸುದ್ದಿಗಳು ಈ ವಾರ ವೈರಲ್ ಆಗಿದ್ದಾವೆ. ಅವುಗಳಲ್ಲಿ ಪ್ರಮುಖ ಮೂರು ಸುಳ್ಳುಗಳೇನು ಅಂತ ನಾವು ನೋಡೋಣ. ಮೊದಲನೇ ಸುಳ್ಳು ಏನಂದರೆ, ಪ್ರಧಾನಿ ಮೋದಿಯವರು 3 ತಿಂಗಳ ಉಚಿತ ರೀಚಾರ್ಜ್ ಯೋಜನೆಯನ್ನು ಜಾರಿ ಮಾಡಿದ್ದಾರೆ ಅನ್ನೋದು. 2024 ಲೋಕಸಭಾ ಚುನಾವಣೆಯಲ್ಲಿ BJPಗೆ ಹೆಚ್ಚಿನ ಜನರು ಮತ ಹಾಕುವಂತೆ ಮಾಡಲಿಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿಯವರು ಜನರ ಮೊಬೈಲ್ಗಳಿಗೆ ಉಚಿತವಾಗಿ ರೀಚಾರ್ಜ್ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಎಂಬಂತಹ ಪೋಸ್ಟು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ವಾಟ್ಸಪ್ನಲ್ಲಿ ವೈರಲ್ ಆಗ್ತಿರುವಂತಹ ಆ ಪೋಸ್ಟ್ನಲ್ಲಿ BJP ಉಚಿತ ರೀಚಾರ್ಜ್ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲ ಭಾರತೀಯ ಬಳಕೆದಾರರಿಗೆ 3 ತಿಂಗಳ ಉಚಿತ ರೀಚಾರ್ಜನ್ನು ನೀಡ್ತಿದ್ದಾರೆ, ಇದರಿಂದ 2024 ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಹೆಚ್ಚು ಜನರು BJPಗೆ ಮತ ಚಲಾಯಿಸಬಹುದು, ಮತ ಚಲಾಯಿಸುವ ಮೂಲಕ BJP ಸರ್ಕಾರವನ್ನು ರಚನೆ ಮಾಡಬಹುದು. ಕೆಳಗೆ ನೀಡಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿ ಮತ್ತು 3 ತಿಂಗಳ ಉಚಿತ ರೀಚಾರ್ಜ್ ಪಡೆಯಿರಿ. ರೀಚಾರ್ಜ್ ಪಡೆಯಲು ಕೊನೆಯ ದಿನಾಂಕ 2024 October 15 ಅಂತ ಬರೆಯಲಾಗಿದೆ. ಇದನ್ನು ನಿಜ ಅಂತ ನಂಬಿರುವಂತಹ ಹಲವಾರು ಮಂದಿ ಆ ಪೋಸ್ಟನ್ನು ಶೇರ್ ಮಾಡ್ತಾ ಇದ್ದಾರೆ, ಲಿಂಕ್ ಮೇಲೆ ಕ್ಲಿಕ್ ಕೂಡ ಮಾಡ್ತಿದ್ದಾರೆ, ತಮ್ಮ ಮಾಹಿತಿಯನ್ನು ಕೂಡ ಅಪ್ಲೋಡ್ ಮಾಡ್ತಿದ್ದಾರೆ. ಆದರೆ ಅವ್ರು ಯಾರಿಗೂ ಕೂಡ ರೀಚಾರ್ಜ್ ದೊರೀತಾ ಇಲ್ಲ. ಅಸಲಿಗೆ ಆ ಪೋಸ್ಟು ಸತ್ಯನೇ ಇಲ್ಲ, ಅದೊಂದು ನಕಲಿ ಪೋಸ್ಟ್ ಅನ್ನೋದು ಸತ್ಯ. ಸತ್ಯ ಏನಪ್ಪಾ ಅಂತಂದರೆ, ಪ್ರಧಾನಿ ಮೋದಿಯವರು ಉಚಿತ ರೀಚಾರ್ಜ್ನ ಯಾವುದೇ ಘೋಷಣೆಗಳನ್ನು ಮಾಡಿಲ್ಲ. ಉಚಿತ ರೀಚಾರ್ಜ್ಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಯಾವುದೇ ಪ್ರಕಟಣೆಯನ್ನು ಕೂಡ ನೀಡಿಲ್ಲ, ಸುತ್ತೋಲೆಗಳು ಕೂಡ ಬಂದಿಲ್ಲ, ಅಲ್ಲದೆ ಯಾವುದೇ ಸುದ್ದಿ ಸಂಸ್ಥೆ ಕೂಡ ಈ ಬಗ್ಗೆ ಸುದ್ದಿಯನ್ನು ಮಾಡಿಲ್ಲ. ಅಂದ ಹಾಗೆ ಪ್ರಧಾನಿಯವರು ಒಂದು ವೇಳೆ ಎಲ್ರಿಗೂ ಉಚಿತ ರೀಚಾರ್ಜ್ ಘೋಷಣೆಯನ್ನು ಮಾಡಿಬಿಟ್ರೆ ಹಲವಾರು ಸುದ್ದಿ ಸಂಸ್ಥೆಗಳು ಅದನ್ನು ವರದಿ ಮಾಡ್ತಿದ್ವು. ಅಷ್ಟೇ ಅಲ್ಲ, ಕೆಲ ಮಾಧ್ಯಮಗಳಂತೂ ಅದನ್ನೇ ಇಟ್ಕೊಂಡು ವಿಶೇಷ ಸುದ್ದಿಗಳನ್ನು ಮಾಡಿ ಮೋದಿಯವರನ್ನು ವಾರಾನ್ಗಟ್ಟಲೆ ಹೋಗಲಿ ಅಟ್ಟಕ್ಕೇರಿಸ್ತಿದ್ವು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಇನ್ನು ಈ ಹಿಂದೆ ಕೂಡ ಇಂಥದ್ದೇ ಹಲವಾರು ನಕಲಿ ಪೋಸ್ಟ್ಗಳು ವೈರಲ್ ಆಗಿದ್ದಾವೆ. ಕಳೆದ ವರ್ಷ ನವೆಂಬರ್ನಲ್ಲಿ ಮೋದಿಯವರು 239 ರೂಪಾಯಿಗಳ 28 ದಿನಗಳ ರೀಚಾರ್ಜ್ ನೀಡ್ತಿದ್ದಾರೆ ಅಂತ ಕೂಡ ಪೋಸ್ಟ್ ಒಂದು ವೈರಲ್ ಆಗಿತ್ತು. ಅಲ್ಲದೆ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲೂ ಕೂಡ ರಾಮ ಮಂದಿರದ ಉದ್ಘಾಟನೆ ಗಿಫ್ಟ್ ಆಗಿ ಮೋದಿಯವರು ಜನರಿಗೆ 3 ತಿಂಗಳ ಉಚಿತ ರೀಚಾರ್ಜನ್ನು ನೀಡ್ತಿದ್ದಾರೆ ಅಂತ ಕೂಡ ಸುಳ್ಳು ಪೋಸ್ಟ್ ಒಂದು ವೈರಲ್ ಆಗಿತ್ತು. ಅದೆಲ್ಲವೂ ಕೂಡ ಸುಳ್ಳು ಅಂತೇಳಿ ಫ್ಯಾಕ್ಟ್ ಚೆಕ್ ಸುದ್ದಿ ತಾಣಗಳು ಸತ್ಯಶೋಧನೆಯನ್ನು ನಡೆಸಿದ್ವು, ಬಹಿರಂಗಪಡಿಸಿದ್ವು. ಇದೀಗ ಅಂಥದ್ದೇ ಮತ್ತೊಂದು ನಕಲಿ ಪೋಸ್ಟ್ ವೈರಲ್ ಆಗಿದೆ. ಇನ್ನು ಇದ್ರ ಜೊತೆಗೆ ಮುಕೇಶ್ ಅಂಬಾನಿಯವರ ಹುಟ್ಟುಹಬ್ಬ ಮತ್ತು ಅನಂತ್ ಅಂಬಾನಿಯವರ ಮದುವೆ ಪ್ರಯುಕ್ತ ಎಲ್ಲ ಜಿಯೋ ಬಳಕೆದಾರರಿಗೆ ರಿಲಯನ್ಸ್ 1 ತಿಂಗಳ ಉಚಿತ ರೀಚಾರ್ಜ್ ನೀಡ್ತಾ ಇದೆ ಅಂತ ಮತ್ತೊಂದು ಸುಳ್ಳು ಪೋಸ್ಟ್ ಕೂಡ ವೈರಲ್ ಆಗಿದೆ. ಆದರೆ ಅಂತಹ ಯಾವುದೇ ಘೋಷಣೆಯನ್ನು ರಿಲಯನ್ಸ್ ಮಾಡಿಲ್ಲ ಅನ್ನೋದು ಸತ್ಯ. ಇನ್ನು ಎರಡನೇ ಸುಳ್ಳು ಏನಪ್ಪಾ ಅಂತಂದರೆ, ಮೋದಿ ನಾಯಕತ್ವವನ್ನು ಮೆಚ್ಚಿ ಪಾಕ್ ಆಕ್ರಮಿತ ಕಾಶ್ಮೀರದ ಜನರು ಭಾರತಕ್ಕೆ ಸೇರಲಿಕ್ಕೆ ಬಯಸಿದ್ದಾರೆ ಅನ್ನೋದು. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ವಾಸಿಸುವಂತಹ ಜನರು ಭಾರತವನ್ನು ಸೇರುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ, ಭಾರತದೊಂದಿಗೆ ಒಂದಾಗುವ ಪ್ರತಿಜ್ಞೆ ಮಾಡಿದ್ದಾರೆ ಮತ್ತು ಹಿಂದೂಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ ಎಂಬಂತಹ ಹೇಳಿಕೆಯ ಜೊತೆಗೆ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಇದೇ ವಿಡಿಯೋವನ್ನು ಹಂಚಿಕೊಂಡಿರುವಂತಹ ಭೋಪಾಲ್ನ BJP ಸಂಸದೆ ಪ್ರಜ್ಞಾ ಠಾಕೂರ್ ಕೂಡ ಒಂದು ಕಾಲದಲ್ಲಿ ಮೂಲಭೂತವಾದಿಗಳು ಕಲ್ಲುಗಳು ಬಂದೂಕುಗಳ ಬಗ್ಗೆ ಮಾತನಾಡ್ತಾ ಇದ್ರು, ಇಂದು 370ನೇ ವಿಧಿಯನ್ನು ತೆಗೆದುಹಾಕಿದ ನಂತರ ಭಾರತವನ್ನು ಗೌರವಿಸಲು ಮತ್ತು ಭಾರತವನ್ನು ರಕ್ಷಿಸಲು ಪ್ರತಿಜ್ಞೆ ಮಾಡಿದ್ದಾರೆ, ಅಸಾಧ್ಯವಾದದ್ದನ್ನು BJP ಸರ್ಕಾರ ಮತ್ತು ನರೇಂದ್ರ ಮೋದಿಜಿಯವರು ಸಾಧ್ಯವಾಗಿಸಿದ್ದಾರೆ ಅಂತ ಬರ್ಕೊಂಡಿದ್ದಾರೆ. ವೈರಲ್ ಆಗಿರುವಂತಹ ವಿಡಿಯೋ ನಿಜವೇ, ಪಾಕ್ ಆಕ್ರಮಿತ ಕಾಶ್ಮೀರದ ಜನರು ಭಾರತವನ್ನು ಸೇರಲಿಕ್ಕೆ ಬಯಸಿದ್ದಾರೆ ಅಂತ ನೋಡಿದರೆ ಅದು ಅಪ್ಪಟ ಸುಳ್ಳು. ಸತ್ಯ ಏನಪ್ಪಾ ಅಂತಂದರೆ, ಈ ವಿಡಿಯೋ ಭಾರತದ ಭಾಗವೇ ಆಗಿರುವಂತಹ ಕಾಶ್ಮೀರದ್ದು, ಗುಜ್ಜರ್ ಬಗರ್ವಾಲ್ ಸಮುದಾಯದ ಜನರು ಈ ವಿಡಿಯೋವನ್ನು ಮಾಡಿದ್ದಾರೆ ಅನ್ನೋದು ಸತ್ಯ.
ಆಗಸ್ಟ್ 19ರಂದು ಗುಜ್ಜರ್ ಬಗರ್ವಾಲ್ ಸಮುದಾಯದ ಜನರು ತಮ್ಮ ಬುಡಕಟ್ಟು ಸಮುದಾಯದ ರಕ್ಷಣೆಗೆ ಸಂಬಂಧಿಸಿದಂತೆ ತಮ್ಮ ಸಾಂವಿಧಾನಿಕ ಹಕ್ಕುಗಳನ್ನು ರಕ್ಷಿಸಲು ಪ್ರತಿಜ್ಞೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಭದ್ರತಾ ಪಡೆಗಳೊಂದಿಗೆ ಶತ್ರುಗಳಿಂದ ದೇಶವನ್ನು ರಕ್ಷಿಸುವ ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದಾರೆ ಅಂತ. ಅದೇ ವಿಡಿಯೋವನ್ನು ಜಮ್ಮು ಕಾಶ್ಮೀರದ ಗುಜ್ಜರ್ ಬಗರ್ವಾಲ್ ಬುಡಕಟ್ಟು ಜನಾಂಗ ಕೂಡ ತನ್ನ ಎಕ್ಸ್ ಪೇಜ್ನಲ್ಲಿ ಹಂಚಿಕೊಳ್ಳಲಾಗಿದೆ. ಆದರೆ ಆ ವಿಡಿಯೋವನ್ನು ಪಾಕಾಕ್ರಮಿತ ಕಾಶ್ಮೀರದಲ್ಲಿ ವಾಸಿಸುವಂತಹ ಜನರು ಪ್ರಧಾನಿ ಮೋದಿಯವರ ನಾಯಕತ್ವವನ್ನು ಮೆಚ್ಚಿ ಭಾರತಕ್ಕೆ ಸೇರಲಿಕ್ಕೆ ಪ್ರತಿಜ್ಞೆ ಮಾಡಿದ್ದಾರೆ ಎಂಬಂತಹ ಸುಳ್ಳು ಹೇಳಿಕೆ ಜೊತೆಗೆ ಹಂಚಿಕೊಳ್ಳಲಾಗಿದೆ ಅಷ್ಟೆ. ಇನ್ನು ಮೂರನೇ ಸುಳ್ಳು ಏನಪ್ಪಾ ಅಂತಂದರೆ, ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟುತ್ತೀನಿ ಅಂತ CM ಸಿದ್ದರಾಮಯ್ಯ ಹೇಳಿದ್ದಾರೆ ಅನ್ನೋದು. ನಾನು ಮುಂದಿನ ಜನ್ಮ ಅಂತ ಇದ್ದರೆ ಮುಸ್ಲಿಂ ಆಗಿ ಹುಟ್ಟುತ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತ ಹಲವಾರು ಜನರು ವಿಡಿಯೋದ ತುಣುಕೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೋತಿದ್ದಾರೆ. ಅದರಲ್ಲೂ BJP IT ಸೆಲ್ನ ಸದಸ್ಯ ರಿಷಿ ಬಿಗ್ರಿ ಮತ್ತು ಹಲವು BJP ಕಾರ್ಯಕರ್ತರು ಇದೇ ವಿಡಿಯೋವನ್ನು ಹಂಚಿಕೊಂಡು ಸಿದ್ದರಾಮಯ್ಯ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಿದ್ದಾರೆ. ಅಲ್ಲದೆ ಸುಳ್ಳು ಸುದ್ದಿ ಮತ್ತು ಕೋಮು ಸಾಮರಸ್ಯವನ್ನು ಕದಡುವುದರಲ್ಲೇ ಖ್ಯಾತಿ ಪಡೆದಿರುವಂತಹ TV ವಿಕ್ರಮ ಕೂಡ ಆ ವಿಡಿಯೋವನ್ನು ಪ್ರಕಟಿಸಿ ಸಿದ್ದರಾಮಯ್ಯ ವಿರುದ್ಧ ಸ್ಟೋರಿ ಮಾಡಿದೆ. ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟುತ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿಲ್ಲ, ವೈರಲ್ ಆಗ್ತಿರೋ ವಿಡಿಯೋ ತಿರುಚಿರುವ ವಿಡಿಯೋ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಸತ್ಯ ಏನಪ್ಪಾ ಅಂತಂದರೆ, ಇತ್ತೀಚೆಗೆ ಮಂಡ್ಯದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯ ಅವರು ಮಾತಾಡಿದಂತಹ ಪೂರ್ಣ ವಿಡಿಯೋ ದೊರೆತಿದೆ. ಆ ವಿಡಿಯೋದಲ್ಲಿ ದೇವೇಗೌಡರ ಬಗ್ಗೆ ಮಾತನಾಡಿದಂತಹ ಸಿದ್ದರಾಮಯ್ಯ ಅವರು, ಇದೇ ದೇವೇಗೌಡರು ನಾನು ಯಾವುದೇ ಕಾರಣಕ್ಕೂ BJP ಜೊತೆ ಹೋಗಲ್ಲ, ಏನಾದರೂ ಇನ್ನೊಂದು ಜನ್ಮ ಅಂತ ಇದ್ದರೆ ನಾನು ಮುಸಲ್ಮಾನನಾಗಿ ಹುಟ್ಟಬೇಕು ಅಂತ ಇದ್ದೇನೆ, ಯಾಕಂದರೆ BJP ಕೋಮುವಾದಿಗಳ ಪಕ್ಷ ಅಂತ ದೇವೇಗೌಡರು ಹೇಳಿದರು ಅನ್ನೋದನ್ನು ಸಿದ್ದರಾಮಯ್ಯ ಅವರು ತಮ್ಮ ಮಾತಿನಲ್ಲಿ ಉಲ್ಲೇಖಿಸಿದರು. ಆದರೆ ಆ ವಿಡಿಯೋದಲ್ಲಿ ದೇವೇಗೌಡರನ್ನು ಉಲ್ಲೇಖಿಸಿದಂತಹ ಮಾತುಗಳನ್ನು ತೆಗೆದು ಆ ವಿಡಿಯೋವನ್ನು ಕಟ್ ಮಾಡಿ ತಿರುಚಿ ಸಿದ್ದರಾಮಯ್ಯ ಅವರೇ ತಾವು ಮುಸ್ಲಿಮರಾಗಿ ಹುಟ್ಟುತ್ತೀನಿ ಅಂತ ಹೇಳಿದ್ದಾರೆ ಅಂತ ಸುಳ್ಳು ಹೇಳಿಕೆ ಜೊತೆಗೆ ಹರಿಬಿಡಲಾಗಿದೆ. ಇನ್ನು ದೇವೇಗೌಡರ ಹೇಳಿಕೆಯನ್ನು ಉಲ್ಲೇಖಿಸಿದ ಸಿದ್ದರಾಮಯ್ಯ ಅವರ ಭಾಷಣದ ಬಗ್ಗೆ ದಿ ಹಿಂದೂ ಪತ್ರಿಕೆ ಕೂಡ ವರದಿಯನ್ನು ಮಾಡಿದೆ. ಅಲ್ಲದೆ ಕನ್ನಡದ ಕೆಲವು ಮಾಧ್ಯಮಗಳು ಕೂಡ ವರದಿಯನ್ನು ಮಾಡಿದ್ದಾವೆ. ಇವು ಈ ವಾರ ವೈರಲ್ ಆದಂತಹ ಪ್ರಮುಖ ಮೂರು ಸುಳ್ಳುಗಳು. ಇಂತಹ ಹಲವಾರು ಸುಳ್ಳು ಸುದ್ದಿಗಳು ಪ್ರತಿದಿನ ವೈರಲ್ ಆಗ್ತಾನೇ ಇರ್ತವೆ. ಅವುಗಳನ್ನು ನಂಬೋದಕ್ಕೂ ಮುಂಚೆ ವಿಶ್ವಾಸಾರ್ಹ ಮೂಲಗಳಿಂದ ಪರಿಶೀಲಿಸಿಕೊಳ್ಳಿ ಅಂತ ನಾವು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇವೆ. ನೋಡ್ತಾ ಇರಿ edina.com. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.